ತಾನು ಅರಿದೊಡೆ ಜಗದ ಒಳಿತಿಗೆ ತೊಡಗಲು ಸಾಧ್ಯ ಮಾನವ ಅರಿಸಟ್ ವರ್ಗಗಳನ್ನಾಗಿದ್ದು ಸಾಧನಾ ಪಥದಲ್ಲಿ ನಡೆಯಲು ಶಿವಾನುಭವ ಅಗತ್ಯ ಇದು ಸ್ವ ಅರಿವಿನ ಪ್ರತೀಕ ಎಂದು ಮನಗುಂಡಿಯ ಪೂಜೆ ಶ್ರೀ ಬಸವಾನಂದ ಸ್ವಾಮಿಗಳು ಹೇಳಿದರು ಮನಗುಂಡಿಯ ಗುರು ಬಸವ ಮಹಾಮನೆಯಲ್ಲಿ ನಡೆದ ಒನ್ನೂರ ನಲವತ್ತೊಂಬತ್ತನೆಯ ಮಾಸಿಕ ಶಿವಾನುಭವ ಗೋಷ್ಠಿ ವಚನ ಭಂಡಾರಿ ಸಾಂದರ ರಸರ ಸ್ಮರಣೋತ್ಸವ ಕಾರ್ಯಕ್ರಮವಾದ ದಿವ್ಯಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡುತ್ತಾ ವಚನ ಸಾಹಿತ್ಯ ಶ್ರೇಷ್ಠವಾದದ್ದು ವಚನಕಾರರು ನುಡಿದಂತೆ ನಡೆದರು ಕಾಯಕ ಯೋಗಿಗಳಾಗಿ ಬದುಕು ಸಮಾಜದಲ್ಲಿ ಭಾವಿಕತೆಯ ಭಾವನೆ ಬಿತ್ತಿದ್ದರು ಇನ್ನು ವಚನಕಾರರ ಬದುಕು ನಮಗೆ ಮಾದರಿಯಾದದ್ದು ವಚನ ಸಾಹಿತ್ಯ ಅಧ್ಯಯನ ಮಾಡಿ ನಾವು ತಾಳ್ಮೆ ಕಾಯಕ ಪ್ರೀತಿ ಸಹನೆ ಸಂಯಮ ಸ್ವಅರಿವು ಇತ್ಯಾದಿ ಗುಣಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಲು ಸಾಧ್ಯ ಎಂದರು ವಚನ ಭಂಡಾರಿ ಸಾಂತರಸರ ಕುರಿತು ಉಪನ್ಯಾಸ ನೀಡಿದ ಬಸವರಾಜ ಕಮಡೊಳ್ಳಿ ವಚನ ಸಾಹಿತ್ಯದಲ್ಲಿ ಸಾಂತರಸ ಕೊಡುಗೆ ಅಮೂಲ್ಯವಾದದ್ದು ಭಕ್ತ ಹಾಗೂ ಭಕ್ತಿ ಕುರಿತು ಮಾರ್ಮಿಕವಾಗಿ ತಿಳಿದ ವಚನಕಾರರು ಸಾಂತರಸರು ಆಘಾತ ಪಾಂಡಿತ್ಯ ಹೊಂದಿ ನೂರಾರು ವಚನ ರಚಿಸಿ ಸಮಾಜ ಸುಧಾರಣೆಗೆ ತಮ್ಮದೇ ಆದ ಕೊಡುಗೆ ನೀಡಿದರು ಇನ್ನು ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಮಾತನಾಡಿ ಆಧ್ಯಾತ್ಮಿಕ ಚಿಂತನೆಗಳಿಂದ ಮನುಷ್ಯರಲ್ಲಿ ಕ್ಲೇಷಗಳು ದೂರವಾಗಿ ಶಾಂತಿ ಸಹನೆ ಬೆಳೆದು ಪರೋಪಕಾರ ಗುಣ ಬೆಳೆಯುವುದು ಲೌಕಿಕ ಬದುಕಿನಲ್ಲಿ ಇದ್ದರೂ ಆಧ್ಯಾತ್ಮಿಕ ವಿಚಾರ ಅರಿತು ಲೌಕಿಕ ಬದುಕಿನಲ್ಲಿ ಸಮ್ಮೇಳನಗೊಳಿಸಿಕೊಳ್ಳಬೇಕೆಂದರು ಇದೇ ವೇಳೆ ಶಿಕ್ಷಕರಾದ ರಂಗನಾಥ್ ವಾಲ್ಮೀಕಿ ವಿಬಿ ಹೊಸ್ಕೇರೆ ಎಫ್ ಎಸ್ ಕುರಟ್ಟಿ ಶಿಕ್ಷಕಿಯಾದ ದೇಸಾಯಿ ಮಠ್ ಇವರನ್ನ ಸನ್ಮಾನಿಸಲಾಯಿತು ಸನ್ಮಾನಿತರ ಪರವಾಗಿ ರಂಗನಾಥ್ ವಾಲ್ಮೀಕಿ ಮಾತನಾಡಿ ಬದುಕಿನ ಸಾರ್ಥಕತೆ ಕಾಣಬೇಕಾದರೆ ನಾವು ಅಹಂಕಾರವನ್ನ ಮರೆತು ಮಮಕಾರ ಅರಿತು ಬಾಳಬೇಕು ಕಾಯಕ ಪ್ರೀತಿ ನಮ್ಮದಾಗಬೇಕು ಜೀವನದ ನಿಜಾರ್ಥ ತೀದು ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು ಸುಂದರ ಸದೃಢ ಸಮಾಜ ನಿರ್ಮಾಣವಾಗಬೇಕಾದರೆ ಎಲ್ಲರೂ ಒಳ್ಳೆ ಮಾರ್ಗದಲ್ಲಿ ಬದುಕಬೇಕಿದೆ ಎಂದರು ಇದೇ ವೇಳೆ ಅಂಧ ಕಲಾವಿದರಾದ ರಾಮಲಿಂಗಪ್ಪ ಪಾಟೀಲ್ ಜಿಕೇಶವ ಮೂರ್ತಿ ಇವರಿಂದ ವಚನ ಸಂಗೀತ ಸೇವೆ ಜರುಗಿತು ಕಾರ್ಯಕ್ರಮದಲ್ಲಿ ಬಸವರಾಜ್ ಹಣಸಿ ಅನ್ನಪೂರ್ಣ ಜಾಲಿಮರದ್ ಯೋಗಿ ರಾಜಪ್ಪ ಮಂಜುನಾಥ್ ಕಳ್ಳಿಮನಿ ಸರೋಜಿನಿ ಉಮರಾಣಿ ಉಮಾ ಗುಡಿಮನಿ ನಿರ್ಮಲಾ ಕೆರಕಲ್ಮಟ್ಟಿ ಇನ್ನು ಬಿ ರಾಜಪ್ಪ ಶಿವಪ್ಪ ದುಡ್ಮನಿ ಗುರುಸಿದ್ದಪ್ಪ ವಿಜಾಪುರ್ ಸುಮಂಗ್ಲಾ ದೇಸಾಯಿ ನಿಂಗಪ್ಪ ಹಡ್ಪದ್ ಮೊದಲಾದವರು ಉಪಸ್ಥಿತರಿದ್ದರು